ಕೆಟ್ಟ ಕೆಲಸದಿಂದ ಸುಖವಾಗುವುದಿಲ್ಲ, ಒಳ್ಳೆ ಕೆಲಸದಿಂದ ದುಃಖ ಆಗುವುದಿಲ್ಲ ಅಂತ ಜ್ಞಾನಿಗಳು ಉಪದೇಶ ಪರಂಪರೆಯಲ್ಲಿ ಇದು ಸಾಬೀತಾಗಿರುತ್ತೆ. ಹಾಗಾಗಿ ನೀನು ತಲೆ ಕೆಡಿಸ್ಕೊಳ್ಬೇಡ, ಯುದ್ಧ ಮಾಡು ಅಂತ ಈ ಸುಮಾರು ಹೇಳ್ತಾನೆ ಭಗವಂತ. ದೇಹ ಆತ್ಮನ ನಿತ್ಯದ ಬಗ್ಗೆ ನಾವು ಅದರ ಬಗ್ಗೆ ಹೆಚ್ಚು ಎಲ್ಲ ಹೇಳಲಿಕ್ಕಾಗೋದಿಲ್ಲ, ಯಾಕೆಂದರೆ ತುಂಬ ವಿಷಯಗಳಿದೆ. ಆದ್ದರಿಂದಾಗಿ ಇಷ್ಟೇ ತಿಳ್ಕೊಂಡ್ರೆ ಸಾಕು. ಇನ್ನು ವಿಷಯ ಏನಂದರೆ ಹೇಳಿದ್ರೆ ನಾ ದೇಹದ ಬಗ್ಗೆ ವಿಚಾರ ಹೇಳಿದರು. ದೇಹವನ್ನು ಆತ್ಮನನ್ನು ಯಾವ ಶಸ್ತ್ರದಿಂದ ಛೇದಿಸ್ಲಿಕ್ಕಾಗೋದಿಲ್ಲ. ಆತ್ಮನಿಗೆ ಸಹಜವಾಗಿ ನಾಶ ಇಲ್ಲದೇ ಇರ್ಬೋದು ರೀ, ಸಹಜವಾಗಿ ನಾಶ ಆಗೋದಿಲ್ಲ. ಯಾವುದೋ ಒಂದು ಉಪಾಯದಿಂದ ಆತ್ಮನ ನಾಶ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಬಂದರೆ, ನೈನಂ ಚಿಂತಂತಿ ಶಸ್ತ್ರಾಣಿ, ಆತ್ಮನನ್ನು ಶಸ್ತ್ರ ಪ್ರಯೋಗ ಮಾಡಿ ಕೊಲ್ಲಿಕ್ಕಾಗೋದಿಲ್ಲ. ನೈನಂ ದಹತಿ ಪಾವಕಃ, ಬೆಂಕಿಯಿಂದ ಸುಡ್ಲಿಕ್ಕಾಗೋಲ್ಲ. ಅಥವಾ ನಚೈನಂ ಕ್ಲೇದಯಂತ್ಯಾಪೋ, ಈ ಆತ್ಮನನ್ನು ನೀರಿನಲ್ಲಿ ಕಡಲೆಕಾಯನ್ನು ನೀರಿನ ನೆನೆ ಹಾಕಿದಾಗ ಅದು ಏನಾಗತ್ತೆ ಅಂದರೆ ಅದು ಮೆತ್ತಗಾಗತ್ತೆ. ಹಾಗೆ ಆತ್ಮನನ್ನು ನೀರಿನಿಂದ ಮೆತ್ತಗೆ ಮಾಡಲಿಕ್ಕಾಗೋಲ್ಲ. ಅಥವಾ ಗಾಳಿಯನ್ನು ಅವನನ್ನು ಒಣಗಿಸ್ಲಿಕ್ಕೂ ಆಗೋಲ್ಲ. ಅಂದರೆ ಯಾಕೆ ಹೇಳ್ತಾ ಇರಂದರೆ, ಸಹಜವಾಗಿ ಇವ್ರು ಕೇಳಿದ್ದು ಒಳ್ಳೆಯದುಂಟು. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಸಹಜವಾಗಿ ನಾಶ ಆಗುವುದಿಲ್ಲ, ನಾಶ ಮಾಡಲಿಕ್ಕಾಗೋಲ್ಲ ಅದನ್ನು ಸಹಜವಾಗಿ. ಯಾವುದೋ ಒಂದು ಬಲಾತ್ಕಾರದಿಂದ ನಾಶ ಮಾಡಲಿಕ್ಕಾಗತ್ತೆ. ಉದಾಹರಣೆಗೆ ದಕ್ಷ ಪ್ರಜಾಪತಿ ಶಿರಸ್ಸು, ರುದ್ರದೇವರು ಅವನ ಶಸ್ತ್ರದಿಂದ ಅದನ್ನು ಛೇದ ಮಾಡಬೇಕಂದ್ರೆ ದಕ್ಷ ಪ್ರಜಾಪತಿಯ ಶಿರಸ್ಸನ್ನು ಕತ್ತರಿಸ್ಲಿಕ್ಕಾಗಿಲ್ಲ. ಕೊನೆಗೆ ಒಂದು ಉಪಾಯ ಹೊಡೆದರು, ಓಹೋ ನಾನು ದೇವರ ಯಜ್ಞ ಮಾಡ್ತೇನೆ, ಭಗವಂತನ ಯಜ್ಞದಲ್ಲಿ ಇದನ್ನು, ಇದು ದಕ್ಷ ಪ್ರಜಾಪತಿ ಒಂದು ಬಲಿ ಪಶು, ಆ ಪಶುವನ್ನು ನಾನು ಕತ್ತರಿಸಿ ಭಗವಂತನಿಗೆ ಅರ್ಪಣೆ ಮಾಡ್ತೇನೆ ಅಂತ ಅನುಸಂಧಾನ ಮಾಡಿದ. ಶಸ್ತ್ರದಿಂದ ಆ ಕಡಿಲಿಕ್ಕಾಗಿಲ್ಲ, ಈ ಅನುಸಂಧಾನ ಮಾಡಿದ ಕತ್ತರಿಸ್ಲಿಕ್ಕಾಯಿತು. ಹಾಗೆ ಆತ್ಮ ಸಹಜವಾಗಿ ನಾಶ ಮಾಡಲಿಕ್ಕಾಗಿದ್ರು ಕೂಡ ದಕ್ಷಿಣ ಪ್ರಜಾಪತಿಯ ಶಿರಸ್ಸನ್ನು ಅಲ್ಲಿ ಅನುಸಂಧಾನ ಮಾಡಿದಾಗ, ಇದು ಬಲಿಪಶು, ಇದನ್ನು ನಾನು ದೇವರಿಗೆ ಅರ್ಪಣೆ ಮಾಡ್ತೇನೆ ಅಂತ ಬಲಿಪಶು ಮಾಡುವಾಗ ಅದೇ ರುದ್ರದೇವರಿಗೆ ಕತ್ತರಿಸ್ಲಿಕ್ಕಾಯಿತು. ಹಾಗೆ ಉಪಾಯದಿಂದ ಕತ್ತರಿಸ್ಬೋದು ಅಂದರೆ, ಯಾವ ಹೊರಗಿನ ಅಸ್ತ್ರಶಸ್ತ್ರ ನಿಮಿತ್ತದಿಂದಲೂ ಕೂಡ ಆತ್ಮನನ್ನು ಛೇದಿಸ್ಲಿಕ್ಕಾಗಲಿ, ಒಣಗಿಸ್ಲಿಕ್ಕಾಗಲಿ, ಅಥವಾ ಅದನ್ನು ಸುಡ್ಲಿಕ್ಕಾಗಲಿ ಸಾಧ್ಯವಿಲ್ಲ ಎಂಬ ಮಾತನ್ನು ಹೇಳಿ, ಆತ್ಮನಿತ್ಯ ಎಂಬ ಮಾತನ್ನು ಹೇಳಿದರು. ಅದರ ನಂತರ ಬಿಯವಾಗಿ ಹೇಳ್ತಾ ಇದ್ದಾರೆ, ತುಂಬ ವಿಷಯ ಉಂಟು, ಅಪರಿಹಾರಾರ್ಥ ನಾನು ಆಗನೇ ಹೇಳಿಯಾಗಿದೆ. ಇನ್ನು ಒಂದು ವಿಷಯ, ಈ ಆತ್ಮನಿತ್ಯತ್ವವನ್ನು ತಿಳಿದವನು ಅದರ ಬಗ್ಗೆ ಆದರೆ ಇಷ್ಟೆಲ್ಲ ವಿಚಾರ, ಇಷ್ಟು ಆತ್ಮನಿತ್ಯ ಅಂತಾದ ಮೇಲೆ ದೇಹಾಭಿಮಾನವನ್ನು ಬಿಟ್ಟರೆ ಸುಖ ಆಗತ್ತೆ, ಅಲ್ಲಿ ದುಃಖವೇ ಆಗೋದಿಲ್ಲ ಅಂತಾದರೆ ಎಲ್ಲರೂ ಕೂಡ ಸುಖವಾಗಿ ಯಾಕೆ ಇರೋದಿಲ್ಲ, ಎಲ್ಲರೂ ಯಾಕೆ ತಲೆ ಕೆಡಿಸ್ಕೊಂಡು ಒದ್ದಾಡ್ತಾರೆ, ಇದು ಯಾಕೆ ಹೀಗಾಯ್ತಂದರೆ ನೋಡಿ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ, ಆಶ್ಚರ್ಯವತ್ ಬದತಿ ತಥೈವ ಚಾನ್ಯ, ಆಶ್ಚರ್ಯವತ್ ಚೈನ್ಯ ಮನುಷ್ಯನೋತಿ ಶುದ್ಧಾತ್ಮೇನಂ ವೇದನ ಚೈವ ಕಶ್ಚಿತ್. ಅಂದ್ರೆ ಅರ್ಥ ಏನು, ಆತ್ಮನ ನಿತ್ಯತ್ವ, ದೇಹಾಭಿಮಾನವೇ ದುಃಖ ಕಾರಣ, ದೇಹಾಭಿಮಾನ ಬಿಟ್ಟರೆ ದುಃಖ ಇಲ್ಲ, ಮತ್ತು ಆತ್ಮನಿತ್ಯ, ಈ ಎಲ್ಲ ವಿಷಯವನ್ನು ಅದನ್ನು ಕೇಳಿದವನು, ಶ್ರವಣ ಮಾಡಿದವನು, ನೋಡಿದವನು ಆಶ್ಚರ್ಯವತ್, ಆಶ್ಚರ್ಯವತ್ ಅಂದರೆ ಅದ್ಭುತ, ದುರ್ಲಭ ಅಂತ. ಆಶ್ಚರ್ಯ ಯಾವ ಪದಾರ್ಥ, ಅದು ದುರ್ಲಭವಾಗಿದೆ, ಎಲ್ಲ ಕಡೆ ಕಾಣಲಿಕ್ಕೆ ಸಿಗೋದಿಲ್ಲ. ಚೀನಿ ಗೋಡೆ, ಹಿಮಾಲಯದಂತ ಇನ್ನೊಂದು ಪರ್ವತ ನೋಡಲಿಕ್ಕಾಗತ್ತೆ, ಹಿಮಾಲಯ ಪರ್ವತ ಆಶ್ಚರ್ಯ, ಆಶ್ಚರ್ಯದ ದುರ್ಲಭ. ಹಾಗೆ ಹಿಮಾಲಯ ಅಂತ ಇನ್ನೊಂದು ಹಿಮಾಲಯ ಪರ್ವತನ ತೋರಿಸ್ಲಿಕ್ಕಾಗಲ್ಲ, ಚೀನಿ ಗೋಡೆ ಅಂತ ಹೇಳ್ತಾ ಇದ್ರು, ಅದು ಆಶ್ಚರ್ಯ, ಅದು ದುರ್ಲಭ. ಆದ್ದರಿಂದ ಹಾಗಾಗಿ ಇಂಥದ್ದು ಇಷ್ಟು ಆಶ್ಚರ್ಯವತ್ತು, ಆಶ್ಚರ್ಯ ಪದಾರ್ಥ ಎಷ್ಟು ದುರ್ಲಭವೋ ಹಾಗೆ ಆ ರೀತಿಯಾಗಿ ತಿಳ್ಕೊಂಡವನು ಬಹಳ ಅಪರೂಪ. ಹೆಚ್ಚಿನ ಮಂದಿ ಎಲ್ಲ ಇದನ್ನು ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಒದ್ದಾಡ್ತಾ ಇದ್ದಾರೆ. ತಿಳಿದವರು ಬಹಳ ದುರ್ಲಭ, ಆಶ್ಚರ್ಯದ ದುರ್ಲಭ ಅಂತ ಇಷ್ಟೇ ಅರ್ಥ. ಅಷ್ಟೇ ಅಲ್ಲದೆ ಮತ್ತೆ ಭಗವಂತನ ಬಗ್ಗೆಯೂ ಅಷ್ಟೇ. ಈಗ ನೈನಂ ಈ ದೇವರಿಗೆ ಏನಿಲ್ಲ, ದೇವರಂತೂ ಸರ್ವಾತ್ಮನ ನಾಶರಹಿತ, ಅವನಿಗೆ ದೇಹನಾಶವೂ ಇಲ್ಲ, ಮತ್ತು ಅವನಿಗೆ ದೇಹ ಹುಟ್ಟೂ ಇಲ್ಲ, ಅವನು ಸರ್ವಾತ್ಮನ ದುಃಖಾದಿಗಳಿಂದ ದೂರ. ಹಾಗಾದರೆ ದೇಹ ಹುಟ್ಟುತ್ತೆ ನಾಶ ಆಗ ದುಃಖ ಬರುತ್ತೆ, ಒಬ್ಬನಿಗೆ ದುಃಖ ಬರುತ್ತೆ ಅಂದರೆ ಅವನು ಸ್ವತಂತ್ರ ಅಲ್ಲ ಅಂತ ಅರ್ಥ ಆಯಿತು. ದುಃಖವನ್ನು ಅವಾಯ್ಡ್ ಮಾಡುವ ಶಕ್ತಿ ಇಲ್ಲಾಂದರೆ ಸ್ವಾತಂತ್ರ್ಯ ಇಲ್ಲ ಅಂತ ಆಯಿತು. ಆದರೆ ದೇವರಿಗೆ ದೇಹವಿಯೋಗ ಹುಟ್ಟು ಸಾವು ಇಲ್ಲಾಂದರೆ ದುಃಖ ಇಲ್ಲ ಅಂತ ಅರ್ಥ ಆಯಿತು. ದುಃಖ ಇಲ್ಲಾಂದರೆ ಅವನೇನಾಗಿರ್ಬೇಕಾಗಾದ್ರೆ ಅವನು ಸ್ವತಂತ್ರ, ಬ್ಯಾಡ್ದಿದ್ದ ಅನಿಷ್ಟವಾದ ದೇಹ ಬರುವುದು ಮತ್ತು ಅದನ್ನು ಹೋಗುವಂತೆ ಹೋಗುವುದು ಇದೆಲ್ಲ ನಮಗೆ ಬಹಳ ಅನಿಷ್ಟ. ಅದು ಇವನಿಗೆ ಇಲ್ಲಾಂದರೆ, ಈ ಸಮಸ್ಯೆ ಇಲ್ಲಾಂದರೆ
ದೇವರು ಅದನ್ನು ಬಾರದಂತೆ ತಡೆದಿದ್ದಾನೆಂದರೆ ಅವನಿಗೆ ಸ್ವಾತಂತ್ರ್ಯ ಇಲ್ಲಿ. ನಮಗೆ ಬೇಡ ಬೇಡ ಅಂದರೂ ದೇಹ ಬರುತ್ತೆ, ಹೋಗಬಾರ್ದಂದ್ರೂ ಹೋಗಿಬಿಡುತ್ತೆ. ನಮ್ಮ ಕಂಟ್ರೋಲ್ ಇಲ್ಲ ಅದು, ನಮಗೆ ಸ್ವಾತಂತ್ರ್ಯ ಇಲ್ಲ. ದೇವರಿಗೆ ಸ್ವಾತಂತ್ರ್ಯ ಇದೆ, ಹಾಗಾಗಿ ದೇಹ ವಿಯೋಗ ಪ್ರಯುಕ್ತ ಅವನಿಗೆ ದುಃಖವೂ ಆಗುವುದಿಲ್ಲ, ಅವನು ಸ್ವತಂತ್ರ. ಹಾಗಾದರೆ ದೇವರೊಬ್ಬ ಸ್ವತಂತ್ರ, ನಾವೆಲ್ಲರೂ ಅಸ್ವತಂತ್ರರು. ಯಾಕೆ ನಮಗೆ ಸ್ವರೂಪ ನಾಶ ಆಗಿದ್ದು ಕೂಡ ದೇಹ ನಾಶ ಆಗುತ್ತೆ, ದೇಹ ಹುಟ್ಟುತ್ತೆ. ಬ್ಯಾಡಿದೆ ದೇಹದಲ್ಲಿರುವಾಗಲೂ ದುಃಖ ರೋಗಾದಿಗಳಿಂದ, ದೇಹ ತಗೊಳ್ಳುವಾಗಲೂ ತಾಯಿ ಗರ್ಭದಲ್ಲಿ ದುಃಖ, ದೇಹ ಬಿಡುವಾಗಲೂ ದುಃಖ, ಇರುವಾಗಲೂ ದುಃಖ, ತಗೊಳ್ಳುವಾಗಲೂ ದುಃಖ, ಮತ್ತು ಬಿಡುವಾಗಲೂ ದುಃಖ. ಬೇಕಾ ಇದು? ಇದು ಅಸ್ವಾತಂತ್ರ್ಯ. ಬೇಡ ಬೇಡದ್ರೂ ಬರುತ್ತೆ, ಏನು ಮಾಡೋದು? ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಬೇಕಂದ್ರೆ ಆಗತ್ತಾ? ಕೆಟ್ಟ ದರಿದ್ರ ಮಧ್ಯೆ ಹುಟ್ಟೋದು. ರಾಮ ಒಳ್ಳೆ ಜನ್ಮವನ್ನು ಪಡಿಬೇಕಂದ್ರೆ ಆಗತ್ತಾ? ನರಿನಾಯಿಯಾಗೇ ಹುಟ್ಟೋದು ನಮ್ಮ ಕೈಯಲ್ಲಿ ಇಲ್ಲ. ಮತ್ತು ಇಲ್ಲಿ ದೇಹದಿಂದ ಬಿಟ್ಟಂತ ಸ್ವರ್ಗಕ್ಕೆ ಮೋಕ್ಷಕ್ಕೆ ಹೋಗಬೇಕಂದ್ರೆ ಆಗತ್ತಾ? ಎಳೆದ ನರಕಕ್ಕೆ ನಾವು ಹೋಗ್ಬೇಕಂದ್ರೆ ನಮ್ಗೆ ಸಿಗುವುದಿಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಇನ್ನೊಬ್ಬರು ರೆಡಿ ಆಗಿರ್ತಾರೆ. ಇದೆಲ್ಲ ದುಃಖ. ಆದರೆ ದೇವರಿಗೆ ಇದು ಯಾವುದಿಲ್ಲ, ನಮ್ಮ ಸ್ವತಂತ್ರ. ಅಂಥ ಅದ್ಭುತವಾದಂಥ ಸ್ವತಂತ್ರ ವಸ್ತು ಆಶ್ಚರ್ಯ. ಅಂಥ ದೇವರಂತೆ ಸ್ವತಂತ್ರ ನಾವು ಯಾರಾದರೂ ಒಬ್ಬರು ಇರ್ಬೋದಾ? ದೇವರೊಬ್ಬ ಸ್ವತಂತ್ರ ಇರ್ಬೋದ್ರಿ, ಹಾಗಂತ ಇನ್ನೊಬ್ಬ ಯಾರಾದರೂ ಅಂಥ ಮಹಾತ್ಮ ಇರ್ಬೋದ ದೇವರಂತೆ ಸ್ವತಂತ್ರನಾದನದೆ? ಏನೋ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಈ ಭಗವಂತ ಇದ್ದಾನಲ್ಲ, ಸರ್ವಸ್ವತಂತ್ರನಾದ ಭಗವಂತ, ದೇಹದ ವಿಯೋಗ ಸಂಯೋಗಾದಿಗಳಿಂದ ದುಃಖ ಆಗದೇ ಇದ್ದ ಸರ್ವತಂತ್ರನಾದ ಸ್ವತಂತ್ರ ಇವನನ್ನು ಕಶ್ಚಿದೇವ ಆಶ್ಚರ್ಯವತ್ ಪಶ್ಚತಿ. ಒಬ್ಬ ಕೆಲವರೇ, ಹೆಚ್ಚು ಜನರಿಗೆ ಜ್ಞಾನ ಇರುವುದಿಲ್ಲ, ಅವನು ಆಶ್ಚರ್ಯವತ್ ಪಶ್ಯತಿ. ದೇವರನ್ನು ಆಶ್ಚರ್ಯದಂತೆ ನೋಡ್ತಾನಂದ್ರೆ ಅರ್ಥ ಏನು? ಆಶ್ಚರ್ಯ ಅಂದರೆ ಯಾರಿಗೆ ಹೆಸರು? ಪರಮಾತ್ಮನಿಗೆ ಹೆಸರು. ದೇವರನ್ನು ದೇವರಂತೆ ನೋಡ್ತಾನೆ. ದೇವರು ಹೇಗಿದ್ದಾರಂತ್ರಿ? ಆ ಯಜ್ಞದತ್ತ ಇದ್ದಾನಲ್ಲ ಹಾಗಿಂದ, ಯಜ್ಞದತ್ತನಿಗೆ ದುಃಖ ಇಲ್ಲ, ಈ ದೇವರಿಗೂ ದುಃಖ ಇಲ್ಲ. ಯಜ್ಞದತ್ತ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಸ್ವತಂತ್ರ, ಅವನಂತೆ ಇವನು ಅಂತ ತಿಳ್ಕೊಳ್ಳೋದಿಲ್ಲ. ಯಾಕೆ? ದೇವರಂತೆ ಸ್ವತಂತ್ರ ಆದ ವ್ಯಕ್ತಿ ದೇವರನ್ನು ದೇವರಂತೆ ತಿಳ್ಕೊಳ್ತಾನೆ. ದೇವರೇಗಿದ್ದಾನೆ ಅಂದರೆ ದೇವರಂತೆ. ಆಕಾಶ ಹೇಗಿದ್ರಿ? ಆಕಾಶ ಹೇಗಿದೆ? ಆಕಾಶ ಎಷ್ಟು ವಿಸ್ತಾರ ಆಗಿದೆ ಅದರಂತೆ ವಿಸ್ತಾರವಾದ? ಆಕಾಶ ಆಕಾಶದಂತೆ ಇದೆ, ಬೇರೆ ಉಪಾಯ. ಈಗ ಸಮುದ್ರ, ಅದು ಬಹಳ ಬೃಹತ್ತಾದಂತಹ ಜಲಾಶಯ. ಸಮುದ್ರದಂತೆ ಇನ್ನೊಂದು ಯಾವುದಿದೆ? ಯಾವುದೂ ಇಲ್ಲ. ಸಮುದ್ರ ಹೇಗಿದ್ರಿ? ಸಮುದ್ರ ಸಮುದ್ರದಂತೆ ಇದೆ, ಬೇರೆ ಉಪಮೆ ಕೊಡ್ಲಿಕ್ಕೆ ಬರೋದಿಲ್ಲ. ಆಕಾಶ ಎಷ್ಟು ವಿಶಾಲ ಆಗಿದೆ ಎಷ್ಟು ಹೇಳಿ? ಆಕಾಶ ಆಕಾಶದಂತೆ ವಿಶಾಲ ಆಗಿದೆ. ರಾಮರಾವಣರ ಯುದ್ಧ ಹೇಗಿತ್ರಿ? ರಾಮರಾವಣರ ಯುದ್ಧಕ್ಕೆ ಬೇರೆ ಉಪಮೆ ಕೊಡ್ಲಿಕ್ಕೆ ಬರೋದಿಲ್ಲ. ಕೌರವ ಪಾಂಡವ ಯುದ್ಧದಂತ ಹೇಳಲಿಕ್ಕೆ ಬರಲ್ಲ. ರಾಮರಾವಣರ ಯುದ್ಧ ಎಂಥ ಭಯಂಕರ, ಎಷ್ಟು ಅಕ್ಷೋಹಿಣಿ ಸೇನೆ ಇತ್ತು, ಏನು ಕತೆ? ಇವ್ರು ಲೆಕ್ಕ ಮಾಡಿ 18 ಅಕ್ಷೋಹಿಣಿ ಸೇನೆ, ಅದು ಕೋಟಿ ಕೋಟಿ, 6 ಎಷ್ಟೋ ಮಹೋಗ ಸೇನೆ ಇತ್ತು. ರಾಮರಾವಣರ ಯುದ್ಧ ಕೌರವ ಪಾಂಡವರ ಯುದ್ಧ ಹಾಗೆ ಹೇಳಲಿಕ್ಕೆ ಬರಲ್ಲ. ರಾಮರಾವಣರ ಯುದ್ಧ ರಾಮರಾವಣರ ಯುದ್ಧ ಹಾಗೆ ಬೇರೆ ಉಪಮೆ ಕೊಡ್ಲಿಕ್ಕೆ ಬರಲ್ಲ. ಹಾಗಾದರೆ ದೇವರು ಹೇಗಿದ್ದಾನೆ ಅಂದರೆ ದೇವರು ದೇವರಂತೆ ಇದ್ದಾನೆ. ಯಾಕೆ? ದೇವರಿಗೆ ಆಶ್ಚರ್ಯ ಅಂತ ಹೆಸರು. ಧನ್ಯ ಆಶ್ಚರ್ಯ ಅಂತ ಮಹಾಭಾರತದಲ್ಲಿ ಭಗವಂತನನ್ನು ಅನಪೇಕ್ಷ ಗುಣೈ ಪುನಃ, ಯಾರ ಸತತ್ ಯಾರ ಅಪೇಕ್ಷೆ ಇಲ್ಲದೆ ಗುಣದಿಂದ ಪೂರ್ಣನಾದ ಭಗವಂತ ಧನ್ಯ. ಅವನು ಆಶ್ಚರ್ಯ ಅಂದರೆ ಅದ್ಭುತ, ಅವನಂತೆ ಇರತಕ್ಕಂಥವ್ರು ಯಾರೂ ಇಲ್ಲ. ನಹರೇ ಪರಮ ನಹರೇ ಸದೃಢ ಪರಮತ ಸರ್ವ ಸರ್ವ ಚಿದಾತ್ಮಗಳಾದಂತ ಹೇಳಿದಾಗೆ ಅಭಿಪ್ರಾಯ. ಹಾಗೆಯೇ ದೇವರು ದೇವರಂತೆ ಇದ್ದಾನೆ. ಈ ಭಗವಂತ ಆಶ್ಚರ್ಯ ಅಂದರೆ ದೇವರು ಆಶ್ಚರ್ಯ, ಅದ್ಭುತವಾದ ಭಗವಂತನಂತೆ ಭಗವಂತ ಇದ್ದಾನೆ. ಬೇರೆ ಉಪಮೆ ಕೊಡಲಿಕ್ಕೆ ಭಗವಂತನಿಗೆ ಬರುವುದಿಲ್ಲ. ಅದಕ್ಕೆ ಅಲ್ಲವೇ ದೇವರನ್ನು ಕೇವಲ ಸದೃಶಾಭಾವ ಅನನ್ಯ, ಕೇವಲ ಸ್ವತಂತ್ರ ಅನನ್ಯ ಸದೃಶಾಭಾವ, ದೇವರನ್ನು ಅನನ್ಯ ಅಂತ ಕರೀತಾರೆ. ಅವನಿಗೆ ಹೋಲಿಕೆ ಕೊಡಲಿಕ್ಕೆ ಬರುವುದಿಲ್ಲ. ಇನ್ನೊಂದು ಕಡೆ ಕೇವಲ ಅಸದೃಶತ್ವತಃ, ಅವನಿಗೆ ಸಾಧ್ಯವಾದವರೇ ಇಲ್ಲ ಅವನು ಅಂತ ಹೀಗೆ ಹೇಳ್ತಾರೆ ಅಂತ ಇಷ್ಟು ತಿಳ್ಕೊಂಡ್ಬಿಟ್ಟು, ಇನ್ನು ನೀನು ಈಗ ಫಲವನ್ನು ಬಯಸ್ತಾ ಇದ್ದಿ. ಯುದ್ಧದಲ್ಲಿ ನಾವು ಏನಪ್ಪ ಗೆದ್ದರೆ ಗೆಲ್ತೇವೋ ಇಲ್ವೋ? ಗೆಲ್ದ್ರು ಒಳ್ಳೆಯದು, ಸೋತರು ಒಳ್ಳೆಯದು. ಗೆದ್ದರೆ ಭೂಮಿ ಪಡಿತೀಯ, ಸೋತು ಮಣ್ಣು, ಸತ್ತರೆ ಸ್ವರ್ಗ ಪಡಿತೀಯ. ಹೇಗಿದ್ದರೂ ಲೌಕಿಕವಾಗಿ ವಿಚಾರ ಮಾಡಲಿಕ್ಕೆ ಹೋದರೂ, ಪಾರತ್ರಿಕ ವಿಚಾರ ಮಾಡಲಿಕ್ಕೆ ಹೋದರೂ ಯುದ್ಧ ಮಾಡಿದರೆ ಒಳ್ಳೆಯದೇ. ಮತ್ತೆ ನೀನು ಫಲವಾದ ಮತ್ತೆ ಈಗ ಪಾಪ ಬರುತ್ತೆ, ದುಃಖ ಬರುತ್ತೆ. ಭೀಷ್ಮದ್ರೋಹನ ಕೊಂದರೆ ಕರ್ಮ ಮಾಡಿದಾಗ ಕೆಟ್ಟ ಘೋರ ಕರ್ಮ ಇದು, ಇದಕ್ಕೆ ನನಗೆ ಪಾಪ ಬರುತ್ತೆ. ನೀನು ಲಾಭ ನಷ್ಟ ಲೆಕ್ಕಾಚಾರ ಮಾಡಿ ಫಲದಾಸಿಗೆ ಜೋತು ಬಿದ್ದು ನಾನು ಮಾಡ್ತೇನೆ ಫಲದಾಸಿಗೆ ಜೋತು ಬಿದ್ದು ಮಾಡಿದರೆ ನಿನಗೆ ಆ ಪಾಪ ಬರುತ್ತೆ. ಯಾವ ಫಲದಾಸಿಯನ್ನು ಹಚ್ಚಿಕೊಳ್ಳದೇನೆ ನೀನು ಮಾಡಿದರೆ, ದೇವರ ಕರ್ಮ ಅಂತ ಪೂಜಾ ರೂಪದಲ್ಲಿ ಮಾಡಿದರೆ ನಿನಗೆ ಪಾಪ ಬರಲ್ಲ. ಕೃಷ್ಣ ಹೇಳಿದ್ದು ಅದನ್ನೇ ಅಲ್ವೇ?
ಏನಂತ ಒಂದು ಹೇಳಿದ, ನೀನು ಶತ್ರು ಒಳ್ಳೆಯದೆ, ಯುದ್ಧ ರಂಗದಲ್ಲಿ ಹೇಳಿದರೆ ಶತ್ರು ಒಳ್ಳೆಯದೆ, ವೀರ ಸ್ವರ್ಗ ಪಡೀತ, ಮತ್ತು ಗೆದ್ರೆ ಭೂಮಿ ಪಡೀತೀಯ, ಸಮಸ್ಯೆ ಏನುಂಟು ನಿನಗೆ? ಇನ್ನೊಂದು, ಆದರೆ ಈ ಭೀಷ್ಮದ್ರೋಣ ನಾನು ಗೆಲ್ತೇನೆ ಅಂತ ಇಟ್ಕೊಳ್ಳೋಣ, ಅಂಥ ಹಿರಿಯರನ್ನು ಕೊಂದೋದಕ್ಕೆ ಪಾಪ ಬರೋಲ್ಲ ಅಂದರೆ, ನಾನು ಗೆದ್ದು ರಾಷ್ಟ್ರ ವಿಸ್ತಾರ ಮಾಡ್ಕೊಳ್ಬೇಕು, ನಾನು ಮಹಾವೀರ ಅಂತ ಅನಿಸ್ಕೊಳ್ಬೇಕು ಅಂತ ಫಲದಾಸಿಗೆ ಜ್ಯೋತು ಬಿದ್ದು ಮಾಡಿದೆಯಾ? ನಿನಗೆ ಹಿಡ್ಕೊಳ್ಳುತ್ತೆ. ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯ ಜಯೌ ತಥೋ ಯುದ್ಧಾಯ ಯುಜಸ್ವ ನೈನಂ ಪಾಪಮವಾಪ್ಸಿ. ಹೇಗೆ ಮನುಷ್ಯನಿಗೆ ವಿಜಯದಿಂದ ಬಂದ ಸುಖ, ಭೂಮಿ ಲಾಭದಿಂದ ಬಂದ ಸುಖ, ಇದೆಲ್ಲವೂ ಕೂಡ ನಾಳೆ ಕೈ ತಪ್ಪಿ ಹೋಗುತ್ತೆ. ನೀನು ಒಬ್ಬನನ್ನು ಕೊಂದು ಹಾಕಿ ಭೂಮಿಯನ್ನು ವಿಸ್ತಾರ ಮಾಡಿಕೊಂಡು ನಾನು ಇಷ್ಟು ಭೂಮಿಯ ಒಡೆಯ ಅಂತ ಸುಖ ಪಡ್ಬೋದು. ನಾಳೆ ನಿನಗಿಂತ ಒಬ್ಬ ಪ್ರಬಲನಾದವರು ಬಂದು ನಿನ್ನ ಭೂಮಿಯನ್ನು ಕಿತ್ತು ಒದ್ದೋಡಿಸ್ತಾನೆ. ಹಾಗಾಗಿ ಇಂಥ ಸುಖ ನಿನಗೆ ಬೇಕಾ? ನಶ್ವರವಾದ ಸುಖ ಹೇಗೆ ದುಃಖ ಹೇಯವೋ, ನಶ್ವರವಾದ ಭೂಮಿ ವಿಸ್ತಾರದಿಂದ ಬರತಕ್ಕಂಥ ಸುಖವೂ ಕೂಡ ಅದು ಅಸಾರ ಅನಿತ್ಯ, ಅದಕ್ಕೆ ಭಯ ಇದೆ, ಅಯ್ಯೋ ಎಲ್ಲಿ ತಪ್ಪ ಹೋಗುತ್ತಂತ. ಹಾಗಾಗಿ ಅದೂ ಕೂಡ ತ್ಯಾಜ್ಯವೇ. ಹಾಗಾಗಿ ಪರದಾಸೆ ಬಗ್ಗೆ ಜೋತು ಬೀಳದೇನೆ. ಲಾಭ ಆಯಿತು, ನಷ್ಟ ಆಯಿತು, ಲಾಭ ಹೇಗೆ ನಷ್ಟ ಎಂದು ಹೇಗೆ ಅದು ಉಪಾಧಿ ಇಲ್ಲ, ಸ್ವೀಕಾರ ಇಲ್ಲ. ಲಾಭ ಅಟ್ರಿ, ಈಗ ಲಾಭ ಬರುತ್ತೆ ಸುಖ ಪಡ್ತೇವೆ, ನಾಳೆ ಅದು ಕೈ ತಪ್ಪಿ ಹೋಗಿಬಿಡುತ್ತೆ, ದುಃಖ ಆಗತ್ತೆ. ಅಂಥ ಲಾಭ ಯಾಕೆ ಬೇಕು ನಮಗೆ? ಅದು ದುಃಖಕರವೇ ಅಂತ ತಿಳ್ಕೊಂಡು ಯಾವ ಫಲದಾಸಿಗ ಯುದ್ಧ ಜಯ ಆಗತ್ತೆ, ಅಪಜಯ ಆಗತ್ತೆ. ಅಪಜಯ ಆದ ಅದು ಹೇಯ, ಜಯವೂ ಹೇಯವೇ. ಇವತ್ತು ಶತ್ರು ಜಯ ಆಗತ್ತೆ ನಿನಗೆ, ನಾಳೆ ಅದು ಕೈ ತಪ್ಪಿ ಹೋದಾಗ ಅಷ್ಟೇ ದುಃಖ ಆಗತ್ತೆ ಬೇಕಾ? ಹಾಗಾಗಿ ನೀನು ಫಲದಾಸಿಗೆ ಜೋತು ಬಿಡ್ದೇನೆ. ಫಲ ಬರಲಿ, ಲಾಭ ಆಗಲಿ, ನಷ್ಟ ಆಗಲಿ, ಜಯ ಆಗಲಿ, ಅಪಜಯ ಆಗಲಿ, ಯಾವುದಕ್ಕೂ ಕೂಡ ನಿನ್ನ ಮನಸ್ಸಿನಲ್ಲಿ ನೀನು ಯಾವುದೇ ಒಂದು ಏರಿಳಿತ ನಿನ್ನ ಮನಸ್ಸಿನ ಆಗಬೇಕು ಆಗಬಾರ್ದು. ಸ್ಥಿರತೆಯನ್ನು ಕಾಯ್ಕೊಂಡು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತೇನೆ. ಹರಿ ಪ್ರೀತಿಗೋಸ್ಕರ ನನ್ನ ಕರ್ತವ್ಯ ದೃಷ್ಟಿಯಿಂದ ಯುದ್ಧ ಮಾಡ್ತೇನೆಂದರೆ ನಿನಗೆ ನೋವು ಪಾಪ. ಫಲದಾಸಿಗೆ ಜ್ಯೋತು ಬಿದ್ಯಾ ಪಾಪ ಬರುತ್ತೆ, ಹೆಚ್ಚು ಕಡಿಮೆ ಆದರೆ ಪಾಪ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಆಫೀಸಿನಲ್ಲಿ ಇರ್ತಾನೆ ಅವನೇನು ಮಾಡ್ತಾನೆ ಅಂದರೆ, ಅವನು ಕೆಲಸ ಮಾಡ್ತಾನೆ, ಆದರೆ ನನಗೆ ಇಷ್ಟು ಸಂಬಳ ಕೊಡಬೇಕು, ನನಗೆ ಇಷ್ಟು ಬಾಟ ಕೊಡಬೇಕು, ಇಷ್ಟು ನನಗೆ ಬೋನಸ್ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಆವಾಗ ಸಂಬಳಕ್ಕೆ ಜೋತು ಬಿದ್ದು ಡಿಮ್ಯಾಂಡ್ ಮಾಡಿ ಅವನೇನಾದರೂ ಆ ಕೆಲಸ ಮಾಡಿದರೆ, ಅವನೇನಾದರೂ ಹೆಚ್ಚು ಕಡಿಮೆ ಕೆಲಸ ಮಾಡಿದರೆ ಅವನಿಗೆ ಶಿಕ್ಷೆ ಉಂಟು. ಕೆಲಸದಲ್ಲಿ ವ್ಯತ್ಯಾಸ ಆದರೆ ಶಿಕ್ಷೆ ಉಂಟು ಅವನಿಗೆ. ಯಾಕೆ? ಫಲಕ್ಕೆ ಜ್ಯೋತಿ ಬಿದ್ದು ಮಾಡ್ತಾ ಇದ್ದಾನೆ, ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ, ಒಂಚೂರು ಹೆಚ್ಚು ಕಡಿಮೆ ಆದರೆ ಅವನಿಗೆ ಶಿಕ್ಷೆ. ನಿಮ್ಮ ಆಫೀಸಲ್ಲಿ ನಾನು ನನಗೇನು ಬೇಡ್ರಿ, ಫಲ ಏನು ಬೇಡ, ನಾನು ನಿಮ್ಮ ಮೇಲೆ ಅಭಿಮಾನದಿಂದ ಮಾಡ್ತೇನೆ ಅಂತ ಒಬ್ಬ ಫಲದಾಸಿಗೆ ಯಾವುದಕ್ಕೂ ಜ್ಯೋತಿ ಬಿಡದೆ ಒಂದು ಸ್ವಾಭಿಮಾನದಿಂದ, ಒಂದು ಅಭಿಮಾನದ ವಿಶ್ವಾಸದಿಂದ ಕೆಲಸ ಮಾಡ್ತಾ ಹೋಗ್ತಾನೆ. ಆವಾಗ ಅವನು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅವನು ಡಿಮ್ಯಾಂಡ್ ಮಾಡಿಲ್ಲ, ನಿಮ್ಮ ಮೇಲೆ ನಾನು ಅಭಿಮಾನ ಗೌರವದಿಂದ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ, ಡಿಮ್ಯಾಂಡ್ ಮಾಡ್ತಾ ಇದ್ದ. ಆವಾಗ ಅವನೇ ಹೆಚ್ಚು ಕಡಿಮೆ ಮಾಡಿದ್ವಿ, ನೀನು ಮಾತಾಡಲಿಕ್ಕಾಗಲ್ಲ, ನೀನು ಹೆಚ್ಚು ಕಡಿಮೆ ಮಾಡಿದ್ದಿ, ಫಲ ಡಿಮ್ಯಾಂಡ್ ಮಾಡಿಲ್ಲಲ್ವಾ, ನಿಮ್ಮ ಮೇಲೆ ಅಭಿಮಾನ ನನ್ನ ಶಕ್ತಿ ಇದ್ದಷ್ಟು ಮಾಡ್ತೇನೆ ಅಂತ ಹೇಳಿದಾಗ ಅವನಿಗೆ ಆ ಕೆಲಸ ಮಾಡುವಾಗ ಏನು ಹೆಚ್ಚು ಕಡಿಮೆ ಆದರೂ ಕೂಡ ಅವನಿಗೆ ಏನು ಬರೋದಿಲ್ಲ, ಶಿಕ್ಷೆ ಆಗೋಲ್ಲ. ಹಾಗೆ ಭಗವಂತನ ಮೇಲೆ ಭಕ್ತಿಯಿಂದ ನಾವು ಮಾಡ್ತಕ್ಕ ನಿಸ್ಪೃಹ ಭಾವನೆ ಮಾಡಿದ್ರೆ ಹೆಚ್ಚು ಕಡಿಮೆ ಆದರೂ ಏನು ತೊಂದರೆ ಆಗೋಲ್ಲ. ಫಲದಾಸಿಗಳ ಜೊತೆ ಯಾವ ಕರ್ಮ ಮಾಡಿದಾಗಲೂ ಕೂಡ ಹೆಚ್ಚು ಕಡಿಮೆ ಆದರೆ ಪಾಪ ಬರುತ್ತೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ನನ್ನ ಪ್ರೀತಿಕರವಾಗಿ ನನ್ನ ಪೂಜೆಯನ್ನು ಮಾಡಪ್ಪ, ಯಾವ ಫಲದಾಸಿ ಬಗ್ಗೆ ಆಸೆ ನಾನು ಮಾಡ್ತೇನೆ ಅಂತ ಏನು ಮಾಡುವ, ನಾಹಂಕರ್ತ ಹರಿಕರ್ತ ತತ್ ಪೂಜಾ ಕರ್ಮದ, ಯಾವ ಫಲದಾಸೆ ಮಾಡು, ಹರಿ ಪ್ರೀತಿಕರ ಆಗಲಿ ಅಂತ ಮಾಡು, ನಿನಗೆ ಪಾಪ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳಿದ್ದಲ್ಲ ಮುಂದೆ ಭಗವಂತ, ಯತ್ಕರೋಷಿ ಯದಸ್ನಾಸಿ ಯಜ್ಜುಹೋಸಿ ಯದಾಸಿಯತ್ ಯತ್ತಪಸ್ಸತಿ ಕೊಂತೆಯ ತತ್ಪುರುಷ್ವಮದರ್ಪಣಂ, ಇದು ಹರಿಪ್ರೀತಿಕರವಾಗಲಿ ಅಂತ ನೀನು ಮಾಡು, ಕರ್ಮ ಮಾಡಿ ಇದು ಹರಿಪ್ರೀತಿಕರವಾಗಲಿ ಮಾಡು. ಅಲ್ಲಿ ಏನು ಅಜ್ಞಾನದಿಂದ ನಿನಗೆ ಅಡಗಿದರೂ ನಿನಗೆ ಅಂಟುವುದಿಲ್ಲ, ಯಾಕೆಂದರೆ ಅಜ್ಞಾತ್ವ ಕುರುವತ ಕರ್ಮ ಸ್ಖಲನಾತ್ ಪಾಪ ಕಾರಣ ತದೇವ ಅರ್ಪಯಿತೋ ವಿಷ್ಣು ನಯ್ಯು ಪಾಪಾಯ ತದ್ಭವೇ. ಇಷ್ಟು ಹೇಳಿ ವಿಷ್ಣು ಭಗವತ್ ಪ್ರೀತಿಕರವಾಗಿ ಮಾಡ್ತಕ್ಕಂಥ ಕರ್ಮದ ಮಹತ್ವ ಹೇಳ್ತಾರೆ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯ. ನೋಡಿ, ಲೌಕಿಕವಾಗಿ ಯಾವುದೋ ಒಂದು ಕೆಲಸವನ್ನು ನಾವು ಪ್ರಾಜೆಕ್ಟ್ ಆರಂಭ ಮಾಡ್ತೇವೆ, ಆರಂಭ ಮಧ್ಯದಲ್ಲಿ ಕೈ ಬಿಡ್ತೇವೆ, ಫಲ ಬರುತ್ತಾ? ಫಲ ಬರಲ್ಲ, ಮಧ್ಯದಲ್ಲಿ ಕೈ ಬಿಡ. ಅಥವಾ ಇತರ ದೇವತೆಗಳನ್ನು
ಯಾವುದೋ ಒಂದು ಧರ್ಮ ಅದ್ರ ಬಗ್ಗೆ ಮಾಡ್ತೇವೆ, ಮಧ್ಯದಲ್ಲಿ ಕೈ ಬಿಡ್ತೇವೆ, ಫಲ ಬರುತ್ತಾ ಇಲ್ಲ. ಆದರೆ ಭಗವಂತನ ಪ್ರೀತಿಕರವಾಗಿ ಒಂದು ಕರ್ಮವನ್ನು ನಾವು ಈಹ ಅಭಿಕ್ರಮ, ಸಂಕಲ್ಪ, ಸಂಕಲ್ಪ ಮತ್ತು ಅಭಿಕ್ರಮ ಎರಡು ಹೇಳ್ತಾರೆ. ಈಹ ಅಂದರೆ ಉದ್ಯಮ, ಈಹ ಉದ್ಯಮ ವಾಂಚ, ಸಂಕಲ್ಪ ಈಹ ಅಂದರೆ ಇಚ್ಛೆ, ನಾನಿಂಥ ಕೆಲಸ ಮಾಡು, ಪ್ರಾಜೆಕ್ಟ್ ವರ್ಕ್, ನಾನಿಂಥ ಪ್ರಾಜೆಕ್ಟ್ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ, ಅಥವಾ ನಾನಿಂಥ ಕರ್ಮ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ, ಅಷ್ಟೇ ಮಾಡ್ತಾನೆ, ಫಲ ಬರುತ್ತಾ. ಅಥವಾ ಇತರ ದೇವತೆಗಳು ಅಂತ ನಾನು ಇಂಥ ಒಂದು ಧರ್ಮ ಮಾಡಬೇಕು, ಇಂಥ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ, ಫಲ ಬರುತ್ತಾ ಬರೋಲ್ಲ. ಇನ್ನೊಬ್ಬ ಸಂಕಲ್ಪ ಮಾಡಿ ಪ್ರಾಜೆಕ್ಟ್ ಆರಂಭ ಮಾಡಿದ, ಒಂದು ಕರ್ಮ ಆರಂಭ ಮಾಡಿದ, ಇತರ ದೇವತೆಗಳ ಕರ್ಮವನ್ನು ಆರಂಭ ಮಾಡಿದ, ಸಂಕಲ್ಪ ಮಾಡಿ, ಮಧ್ಯದಲ್ಲಿ ಕೈ ಬಿಟ್ಟ, ಫಲ ಬರುತ್ತಾ ಇಲ್ಲ. ಮಧ್ಯದಲ್ಲಿ ಪ್ರಾಜೆಕ್ಟು ಆರಂಭ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟರೆ ಮತ್ತೊಮ್ಮೆ ಎಷ್ಟು ಲಾಸ್ ಆಗುತ್ತೆ? ಅಥವಾ ಇತರ ದೇವತೆಗಳನ್ನು ನಿಮ್ಮ ಪೂಜೆ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿ ಮಧ್ಯದಲ್ಲಿ ಅವ್ರು ಕೈ ಬಿಟ್ಟು ಸಿಟ್ಕೊಂಡು ಬಿಡುತ್ತೆ ಅವರಿಗೆ, ಅದು ಪ್ರತ್ಯವಾಯ, ಅವರಿಗೆ ಅದು ಪಾಪಲೇಪಾಗತ್ತೆ, ಅವರಿಗೆ ಅಲ್ಲಿ ಅನಿಷ್ಟದ ಲೇಪ ಆಗೇ ಆಗತ್ತೆ. ಆದರೆ ಭಗವಂತನ ಪ್ರೀತಿಗೋಸ್ಕರ ನಾವು ಮಾಡುವಾಗ, ಯಾಕೆಂದರೆ ನಾನು ಇತರ ದೇವತೆಗಳನ್ನು ನಿಮಗೆ ನಾನು ಇಂಥ ಫಲ ಕೊಡ್ರಿ ನಿಮಗೆ ಇಂಥ ಮಾಡ್ತೇನೆ ಅಂತ ಹೇಳಿಬಿಟ್ಟು ಅವರಿಗೆ ಇದು ಮಾಡಿ ಅವ್ರಿಗೆ ಮೋಸ ಮಾಡಿದಾಗುತ್ತೆ. ಆದರೆ ದೇವರಲ್ಲಿ ಆಗುವಾಗ ಹಾಗಲ್ಲ, ಹರಿಪ್ರೀತಿಗೋಸ್ಕರ ನಾನು ಮಾಡೋದು, ಹರಿಪ್ರೀತನಾಗಲಿ ಅಂತ ಮಾಡ್ತಾನೆ, ಯಾವ ಫಲವನ್ನು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಆ ಹಂತದಲ್ಲಿ ಇಂಥ ವೈಷ್ಣವ ಧರ್ಮ ಏನಿದೆ, ಇದನ್ನು ಸಂಕಲ್ಪ ಮಾಡಿದರೂ ಫಲ ಇದೆ, ಆರಂಭ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟರೂ ಫಲ ಇದೆ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ ಅಂತ, ಇದು ವಿಷ್ಣು ಧರ್ಮದ, ಭಗವದ್ ಧರ್ಮದ, ನಿಷ್ಕಾಮ ಧರ್ಮದ ಮಹತ್ವವನ್ನು ಭಗವದ್ಗೀತೆ ಹೇಳ್ತಾ ಇದೆ. ಈಹ ಅಭಿಕ್ರಮನ ಅಸ್ಯ ಧರ್ಮಸ್ಯ ಅಂದರೆ ವಿಷ್ಣು, ನಾ ನಿರ್ದೋಷತ್ವಾದ ಗುಣೋದ್ರೇಕಾದ ಅಯುಕ್ತಿಯುಕ್ತೋ ಹರಿ ಸ್ವಯಂ ಅಕ್ಷರಾಣಾಂ ಅಕಾರಸ್ಮಿ ಆ ಎಂದು ಅನಿಸ್ಕೊಳ್ಳೋದು ಭಗವಂತ. ಅವನು ಹೇಳ್ತಾನೆ ನಾನು ಅಕ್ಷರದಲ್ಲಿ ಅಕಾರ ಆ ಅಂತ ಅನಿಸ್ಕೊಂಡಿದ್ದೇನೆ, ನಿರ್ದೋಷ ಗುಣಪೂರ್ಣನಾದಿಂದಾಗಿ ಭಗವಂತ. ಅಸ್ಯ ಅಂದರೆ ವಿಷ್ಣುವಿನ ಧರ್ಮಸ್ಯ ಧರ್ಮದ ಅಲ್ಪಮತಿ ಅಲ್ಪ ಭಾಗವೂ ಕೂಡ ಏನು ಮಾಡುತ್ತೆ ಅಂದರೆ ಮಹತೋ ಭಯಾತ್ ಮಹಾಭಯದಿಂದ ನರಕಾದಿ ಭಯದಿಂದ ನಮ್ಮ ರಕ್ಷಣೆ ಮಾಡ್ತೇವೆ. ಅಥವಾ ಧರ್ಮಸ್ಯ ಮಹತೋ ಭಯಾತ್ ನಾವು ಇಲ್ಲಿಗ ಏಕಾದಶಿಯನ್ನು ಉಪವಾಸ ನಾನು ಮಾಡಬೇಕು ಸಂಕಲ್ಪ ಮಾಡಿದ್ದೇವೆ, ಅಥವಾ 12 ಗಂಟೆ ತನಕ ಅದು ಆರಂಭ ಮಾಡಿದ್ದೆ, ಏಕಾದಶಿ ಉಪವಾಸ ಆರಂಭ ಮಾಡಿಬಿಟ್ಟೆವು, 12 ಗಂಟೆ ತನಕ ಮಾಡಿದ್ದೇವೆ, ಏನೋ ನಿಶಕ್ತತೆ ಬಂತು, ಏನು ಮಾಡಲಿಕ್ಕಾಗಿಲ್ಲ, ಮಧ್ಯದಲ್ಲಿ ಬಿಟ್ಟುಬಿಟ್ಟು ಉಪ್ಪಿಟ್ಟು ಕಿಪ್ಪಿಟ್ಟೆ ಅಂತ ತಿನ್ನಲಿಲ್ಲ, ಒಂದು ಸರ್ತಿ ನೀರು ಕುಡಿದ್ಬಿಟ್ಟ. ಆದರೆ 12 ಗಂಟೆವರೆಗೆ ನೀನು ಕೂತ್ಕೊಂಡಿದ್ದೆಯಲ್ಲ ವಿಷ್ಣು ಪ್ರೀತನಾಗಲಿ ಅಂತ ಉಪವಾಸ ಕೂತ್ಕೊಂಡು ಆರಂಭ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟಿದ್ದೆ, ಒಪ್ಕೊಳ್ತೇನೆ, ಆದರೆ ನೀನು ಹರಿಪ್ರೀತಿಗೋಸ್ಕರ ಯಾವ ಆಗಲಿ ಅಂತ ಪ್ರಯತ್ನ ಮಾಡಿದ ಸಂಕಲ್ಪ ಮಾಡಿ ಪ್ರಯತ್ನ ಮಾಡಿದ್ದಕ್ಕೆ ನಿನಗೆ ಯಮಧರ್ಮನ ಭಯ ಪರಿಹಾರ, ನರಕ ಭಯ ಇಲ್ಲ. ಧರ್ಮಸ್ಯ ಯಮಧರ್ಮಸ್ಯ ಮಹತೋ ಭಯ ಮಹಾಭಯದ ಪರ ನಿನಗೆ ಸದುದ್ದೇಶದಿಂದ ಸಂಕಲ್ಪ ಮಾಡಿ ನೀನು ಆರಂಭ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟರೂ ಕೂಡ ಅದಕ್ಕೆ ಫಲ ಇದೆ, ಅದು ಮಧ್ಯದಲ್ಲಿ ಕೈ ಬಿಟ್ಟ ಅಂತ ನಿನಗೆ ಪಾಪಲೇಪಾದಿಗಳು ಆಗುವುದಿಲ್ಲ.